ಬಿಜೆಪಿ ಅಷ್ಟು ಬರ್ಗೆಟ್ ಹೋಗಿಲ್ಲ. ಜಗದೀಶ್ ಶೆಟ್ಟರ್ ಅಂತ ಮಾಜಿ ಮುಖ್ಯಮಂತ್ರಿಗಳಿಗೆ, ಸೌದಿ ಅಂತ ಉಪಮುಖ್ಯಮಂತ್ರಿಗಳಾಗಿದ್ದಂಥವ್ರಿಗೆ ನಾವು ಸೀಟ್ ಕೊಟ್ಟಿಲ್ಲ. ಇನ್ನ ರಮ್ಯಾ ಅವ್ರಿಗೆ ಎಲ್ಲಿಂದ ಸೀಟ್ ಕೊಡೋ ಪ್ರಶ್ನೆ ಬರ್ತೈತೆ? ಸೀಟ್ ಕೊಡೋ ಪ್ರಶ್ನೆನೂ ಬರಲ್ಲ, ಅವ್ರನ್ನ ಸ್ಪರ್ಧೆ ಮಾಡೋ ಪ್ರಶ್ನೆನೂ ಬರಲ್ಲ, ಮಂತ್ರಿ ಮಾಡೋ ಪ್ರಶ್ನೆನೂ ಬರಲ್ಲ. ಅವರು ಚಲನಚಿತ್ರ ರಂಗದಲ್ಲಿ ಬ್ಯುಸಿಯಾಗಿದ್ದಾರೆ, ಅಲ್ಲೇ ಇರೋದು ಅವರಿಗೆ ಒಳ್ಳೆ ಸೂಕ್ತ, ಅಲ್ಲೇ ಅವರ ಅವಕಾಶಗಳನ್ನ ಬಳಸ್ಕೊಳ್ಳಿ. ನಮ್ಮ ಪಾರ್ಟಿಯವರು ಯಾರೂ ಕೂಡ ಅವ್ರನ್ನ ಬಿಜೆಪಿಗೆ ಬನ್ನಿ ಅಂತ ನಾವ್ಯಾರು ಕರೆದಿಲ್ಲ. ಮತ್ತೆ ಹೆಂಗೆ ಅವರು ಅಷ್ಟು ಧೈರ್ಯವಾಗಿ ಹೇಳ್ತಾರೆ? ಹೇಳ್ಕೊಂತಾರೆ, ಚುನಾವಣೆ ಬಂದಿದೆ, ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಹೀರೋಗಳಾಗಕ್ ಹೋಗ್ತಾರೆ, ಹಾಗೆ ಮಾಡಿರ್ಬೋದು ಅಷ್ಟೇ. ನಮ್ಮ ಪಾರ್ಟಿಯಿಂದ ನಾವ್ಯಾರು ಅವ್ರನ್ನ ಕರೆದಿಲ್ಲ. ಅದೇ ಅವ್ರು ಕಾಂಗ್ರೆಸ್ ಪಾರ್ಟಿಯವರು, ಕಾಂಗ್ರೆಸ್ಸಿನ ಮೀಡಿಯಾ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದವರು, ಅದಕ್ಕೆ ಕಾಂಗ್ರೆಸ್ ಫೇವರ್ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ಆ ತರ ಮಾಡಿದ್ದಾರೆ. ಜೊತೆಗೆ ನಿನ್ನೆ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಮಾಡಿ, ಲಿಂಗಾಯತ ಸಮುದಾಯದವರೆಲ್ಲ ಭ್ರಷ್ಟರು, ಮುಖ್ಯಮಂತ್ರಿಗಳೆಲ್ಲ ಭ್ರಷ್ಟರು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ನಾನು ಸಿದ್ದರಾಮಯ್ಯನವರ ಈ ಹೇಳಿಕೆಯನ್ನ ಖಂಡಿತವಾಗಿ ವಿರೋಧ ಮಾಡ್ತೀನಿ, ಖಂಡಿಸ್ತೀನಿ. ಈಗಾಗಲೇ ರಾಹುಲ್ ಗಾಂಧಿಯವರು ಮೋದಿ ಅನ್ನೋರೆಲ್ಲ ಕಳ್ಳರು, ಮೋದಿ ಅನ್ನೋರೆಲ್ಲ ಲೂಟಿಕೋರರು ಅನ್ನೋ ರೀತಿ ಮಾತಾಡಿ ಅವರ ಮೆಂಬರ್ಶಿಪ್ ಅನ್ನೇ ಕಳ್ಕೊಂಬಿಟ್ಟು ಬೀದಿ ಪಾಲಾಗಿ ಮನೆ ಖಾಲಿ ಮಾಡಾಗಿ ಫುಟ್ಪಾತಲ್ಲಿ ಇರುವಂತಹ ಸ್ಥಿತಿಗೆ ಬಂದಿದೆ. ಈಗ ಸಿದ್ದರಾಮಯ್ಯನವರು ಲಿಂಗಾಯತ ಸಮುದಾಯದ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಲೂಟಿಕೋರರು, ಭ್ರಷ್ಟರು ಅಂತ ಹೇಳಿ ಇಡೀ ಲಿಂಗಾಯತ ಸಮುದಾಯಕ್ಕೆ ಮಾಡಿದಂತ ಅಕ್ಷಮ್ಯ ಅಪರಾಧ ಮಾಡಿದರೆ ರಾಜ್ಯದ ಜನ, ರಾಜ್ಯದ ಲಿಂಗಾಯತ ಸಮುದಾಯ ಯಾರೂ ಕೂಡ ಈ ಕಾಂಗ್ರೆಸ್ ಪಾರ್ಟಿ ಹಿಂದೆ ಒಂದ್ಸರಿ ವೀರೇಂದ್ರ ಪಾಟೀಲ್ಗೆ ಅವಮಾನ ಮಾಡಿ ಅವರನ್ನ ಕಾಂಗ್ರೆಸ್ ಪಾರ್ಟಿನ ಲಿಂಗಾಯತ ಸಮುದಾಯದಿಂದನೇ ಹೊಡೆದಾಕಿದ್ದಾರೆ. ಇನ್ನೂ ಅವ್ರಿಗೆ ಬುದ್ಧಿ ಬಂದಿಲ್ಲ, ಮತ್ತೆ ಲಿಂಗಾಯತ ಸಮುದಾಯವನ್ನ ಭ್ರಷ್ಟರು ಅನ್ನೋ ಪಟ್ಟಿಗೆ ಸೇರಿಸಿರುವಂತದ್ದು ಇವತ್ತು ಎಲ್ಲ ಲಿಂಗಾಯತ ಸಮುದಾಯದ ಮಠಾಧೀಶರುಗಳಿಗೂ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಈ ತರ ಮಾತಾಡುವಂತದ್ದು ಸಮುದಾಯಕ್ಕೆ ಮಾಡಿದಂತ ಅವಮಾನ ಅಂತ ಸ್ವಾಮೀಜಿಗಳು ಕೂಡ ಹಲವಾರು ಸ್ವಾಮೀಜಿಗಳು ಮಾತಾಡಿರೋದು ನನ್ನ ಗಮನಕ್ಕೆ ಬಂದಿದೆ. ಅದರಿಂದ ಈಗ ರಾಹುಲ್ ಗಾಂಧಿ ಅವರು ಮಾತಾಡಿ ಅವರ ಮೆಂಬರ್ಶಿಪ್ ಹೊರಟಾಯ್ತು ಪಾರ್ಲಿಮೆಂಟ್, ಈಗ ಮಾತಾಡಿ ಕಾಂಗ್ರೆಸ್ ಪಾರ್ಟಿ ಏನೋ ಗೆಲ್ತೀರಿ, ನಾವೇನೋ ಅಧಿಕಾರಕ್ಕೆ ಬರ್ತೀರಿ ಅಂತ ಹೇಳಿದ್ರಲ್ಲ, ಅದು ಇವತ್ತಿಗೆ ನುಚ್ಚು ನೂರಾಗೋಯ್ತು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಬರಲ್ಲ, ಯಾವ ರೀತಿ ರಾಹುಲ್ ಗಾಂಧಿ ಮನೆ ಬಿಟ್ಟು ಇವತ್ತು ಓಡೋಗೋ ಸ್ಥಿತಿ ಬಂದಿದೆ, ಹಾಗೆ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಮನೆಯನ್ನ ಬಿಟ್ಟು ತೊಲಗೋ ಅಂತ ಸ್ಥಿತಿ ಬಂದಿದೆ. ಈ ಹೇಳಿಕೆಯಿಂದ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ವ ನಾಶ ಆಗೋಗ್ತೈತೆ. ಆ ಶಾಪ ಆ ಎಲ್ಲರ ಜನಗಳ, ಯಾಕಂದ್ರೆ ಕೋಟ್ಯಾಂತರ ಜನ ಇದಾರೆ ಲಿಂಗಾಯತ ಸಮುದಾಯದವರು, ಅವರೆಲ್ಲರ ಶಾಪ ಇವತ್ತು ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ಪಾರ್ಟಿಗೆ ಮುಟ್ಟುತ್ತೆ. ಇನ್ ಮುಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ. ಹಿಂದೆನೂ ಕೂಡ ಸಮಜಾಯಿಸಿ ಕೊಟ್ರು, ನನ್ ಲಿಂಗಾಯತರನ್ನ ಒಡೆದಿಲ್ಲ ಅಂತ. ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು, ನಾನು ಕ್ಯಾಬಿನೆಟ್ ಅಲ್ಲೇ ಇದನ್ನು ವಿರೋಧ ಮಾಡಿದೀನಿ, ವೀರಶೈವ ಲಿಂಗಾಯತನ ಒಡಿಬಾರದು ಅಂತ ಹೇಳಿ ನಾನು ಕ್ಯಾಬಿನೆಟ್ ಅಲ್ಲೇ ವಿರೋಧ ಮಾಡಿದೀನಿ ಅಂತ ಹೇಳಿದ್ರು. ಎಲ್ಲ ಕಡೆನು ಗೊತ್ತಿದೆ, ಆಮೇಲೆ ಸಮಜಾಯಿಸಿ ಕೊಟ್ರು. ಈ ಸಮಜಾಯಿಷಿಯನ್ನ ಯಾರು ನಂಬಲ್ಲ. ಮಾನ್ಯ ಸಿದ್ದರಾಮಯ್ಯನವರೇ, ಗೌರವಾನ್ವಿತ ಸಿದ್ದರಾಮಯ್ಯನವರೇ, ಮಾತಾಡಿದ್ರೆ ಹೋಯ್ತು, ಮುತ್ತು ಬಿದ್ರೆ ಹೋಯ್ತು, ಮಾತಾಡಿದಿರಾ ಒಡೆದೋಯ್ತು ನಿಮ್ದು ಕಾಂಗ್ರೆಸ್ ಪಾರ್ಟಿ ಸರ್ವನಾಶಕ್ಕೆ ನೀವು ಇವತ್ತು ಅಡಿಗಲ್ಲಾಕಿದಿರ. ಇನ್ನೇನಿದ್ರು ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ ಸರ್ವನಾಶ.